ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ SSC ವಿದ್ಯಾರ್ಥಿಗಳಿಗೆ ಈ ವರ್ಷದ SSC ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಿಮ್ಮ SSCದು ಫುಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೀವು ಎಷ್ಟು ಫೀಸ್ ಕಟ್ಟಬೇಕು, ಎಕ್ಸಾಮ್ ಬಗ್ಗೆ, ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್, ಯಾವ್ಯಾವ ಸಬ್ಜೆಕ್ಟ್ ಇರ್ತವೆ, ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇರ್ತವೆ, ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಬಿಟ್ಟಿದ್ದಾರೆ. ಮಾರ್ಗಸೂಚಿ, ಆ ಮಾರ್ಗಸೂಚಿ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ನ ಮಾಡಿ, ಆಯಿತಾ? ಲೈಕು ಬನ್ನಿ, ವಿಡಿಯೋ ಶೇರ್ ಮಾಡೋಣ. ಈಗ 2021-22 ಸಾಲಿನ SSLC ಮುಖ್ಯ ಪರೀಕ್ಷೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಕ್ರಿಯೆ ಕುರಿತು ಮಾರ್ಗಸೂಚಿ ಮಾಡಿದ್ದಾರೆ. ಎಲ್ಲ ಕೂಡ ಕಡ್ಡಾಯವಾಗಿ ಓದಿ ಅರ್ಥ ಮಾಡ್ಕೋಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಶೈಕ್ಷಣಿಕ ವಿಭಾಗಗಳು ಮತ್ತು ಅಂಕಗಳು ಅದ್ರ ಬಗ್ಗೆ ಎಲ್ಲ ಒಂದು ಪೇಜಸ್ ಆಗಿ ಬಿಟ್ಟಿದ್ದಾರೆ, ಅದರ ನೀಟಾಗಿ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತೀನಿ. ನಂತರ ಬಂದುಬಿಟ್ಟು SSC ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಯನ್ನು ನಡೆಸಲು ಆದೇಶಿಸಿದೆ. ಆ ಸರ್ಕಾರ ಆದೇಶವನ್ನು ನಾವು ತಿಳಿಸಿದ್ದೀವಿ ಅಂತ ಮೆನ್ಷನ್ ಮಾಡಿರ್ತಾರೆ. ನಂತರ ಬಂದುಬಿಟ್ಟಿದ್ದೆ ಶೈಕ್ಷಣಿಕ ವಿಭಾಗ ಅಂತ ಮೆನ್ಷನ್ ಮಾಡಿರ್ತಾರೆ. ದಿನಾಂಕ 26/2014 ಮತ್ತು ಸರ್ಕಾರದ ಆದೇಶದಡಿ ನಾವು ಮಾರ್ಚ್-ಏಪ್ರಿಲ್ 2022 ನಡೆಯುವ SSLC ಪರೀಕ್ಷೆಯನ್ನು ಮುಂದುವರಿಸಲಾಗಿದೆ. ಅಂದರೆ ಪ್ರತಿ ವರ್ಷ ನಡೆಸೋ ರೀತಿ ಈ ವರ್ಷ ಕೂಡ ನಡೆಸ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡೋದಾದರೆ ಮೌಲ್ಯಮಾಪನ ಯಾವ ಥರ ಮಾಡ್ತಾರೆ ಅಂದರೆ ಶಿಸ್ತು, ಕಾರ್ಯತತ್ಪರತೆ, ಸೃಜನಶೀಲತೆ, ಕಲಾತ್ಮಕತೆ ಮತ್ತು ಒತ್ತು ನೀಡಲಾಗಿದೆ. ಇದನ್ನು ಸಾಧಿಸಲು ಪಠ್ಯ ವಿಷಯದ ಮೌಲ್ಯಮಾಪನ ಜೊತೆಗೆ ಸಹ ಪಠ್ಯ ಚಟುವಟಿಕೆ ಕೂಡ ನಾವು ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಒಟ್ಟು 4 ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಲಾಗುತ್ತಿದ್ದು, ಪ್ರತಿ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ 2 ಚಟುವಟಿಕೆಗಳು, 1 ಕಿರು ಪರೀಕ್ಷೆ ನಡೆಸಲಾಗಿದೆ. ಒಟ್ಟಾರೆ 4 ರೂಪಣಾತ್ಮಕ ಮೌಲ್ಯಮಾಪನಗಳು, 8 ಚಟುವಟಿಕೆಗಳು ಹಾಗೂ 4 ಕಿರು ಪರೀಕ್ಷೆಗಳು ಕೂಡ ನಡೆಸ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಮಾನದಂಡಗಳು ಏನಂತ ಮೆನ್ಷನ್ ಮಾಡಿದರೆ ಹಾಗೆ ನೀವು ನೋಡ್ಬೋದು. ನಿಮಗೆ ಕನ್ನಡ ಭಾಷೆಗೆ ಬಂದುಬಿಟ್ಟು ನೀವು ಇಂಟರ್ನಲ್ಲಿ ಬಂದುಬಿಟ್ಟು 25 ಮಾರ್ಕ್ಸ್ ಇರ್ತದೆ. ನೀವು ಎಕ್ಸಾಮ್ ಬಂದುಬಿಟ್ಟು 100 ಮಾರ್ಕ್ಸಿಗೆ ಬರೀತೀರಾ, ಪ್ಲಸ್ 25 ಬಂದುಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಅಂತ ನಮಗೆ ಕೊಡ್ತಾರೆ. ಟೋಟಲ್ ಬಂದುಬಿಟ್ಟು 125 ಆಗ್ತದೆ. ನಿಮಗೆ ಇಂಟರ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ ಅಂದರೆ ನಿಮ್ಮ FA ಅಥವಾ ನಿಮ್ಮ ಕಿರು ಪರೀಕ್ಷೆ ಮಾಡ್ತಾರಲ್ಲ, ಕಿರು ಪರೀಕ್ಷೆಯಿಂದ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಿಮಗೆ 25ಕ್ಕೆ ಇಷ್ಟು ಅಂಕ, ಫಾರ್ ಕನ್ನಡ ಭಾಷೆಗೆ 25, ಬೇರೆ ಸಬ್ಜೆಕ್ಟ್ಗಳಿಗೆ ಬಂದುಬಿಟ್ಟು 20 ಅಂಕಗಳಿರ್ತವೆ. ಆ 20ಕ್ಕೆ ಎಷ್ಟು ಅಂಕ ಬರ್ತವೆ ಅಂತ ನಿಮ್ಮ ಅಂಕವನ್ನು ಮೆನ್ಷನ್ ಮಾಡಿ ತಮ್ಮ ಬೋರ್ಡ್ಗೆ ಕಳಿಸ್ತಾರೆ. ಫೈನಲ್ ರಿಸಲ್ಟ್ ಬಂದಾಗ ನಿಮಗೆ ಅದು ಅಪ್ಡೇಟ್ ಆಗ್ತದೆ. ನಿಮ್ಮ ಕನ್ನಡಕ್ಕೆ ಬಂದುಬಿಟ್ಟು 125 ಆಗ್ತದೆ. ಇನ್ನು ಬೇರೆ ಭಾಷೆಗಳೆಲ್ಲ ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಯಾವುದೇ ಭಾಷೆ ಆಗಿದ್ದರೆ ನಿಮಗೆ 80 ಮಾರ್ಕ್ಸ್ಗೆ ನೀವು ಎಕ್ಸಾಮಿನೇಷನ್ ಬರೀತೀರಾ. ಇಂಟರ್ನಲ್ ಮಾರ್ಕ್ಸ್ ಬಂದುಬಿಟ್ಟು ಪ್ರತಿ ಸಬ್ಜೆಕ್ಟ್ ಕೂಡ 20 ಮಾರ್ಕ್ಸ್ ಆಗಿರುತ್ತೆ. ಕನ್ನಡ ಮಾತ್ರ ನಿಮಗೆ 25 ಅಂಕಗಳಿಗೆ ಬರೀಬೇಕಾಗುತ್ತೆ. ನೀವು ಟೋಟಲ್ ಬಂದುಬಿಟ್ಟು 625 ಅಂಕಕ್ಕೆ ನೀವು ಬರೀತೀರಾ. ನೀವು 500 ನೀವು ರಿಟರ್ನ್ ಆಗಿ ಬರೀತೀರಾ. 125 ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಆಗಿ ನಿಮಗೆ ಕೊಡ್ತಾರೆ. ಇದು ನಿಮಗೆ ಇಂಪಾರ್ಟೆಂಟ್ ಇರಲಿ ಅಂತ ಹೇಳ್ಕೊತೀನಿ. ಮತ್ತು ಬಂದುಬಿಟ್ಟು ಅಂಕಗಳು ಮತ್ತು ಶ್ರೇಣಿಗಳ ಬಗ್ಗೆ ಕೊಟ್ಟಿದ್ದಾರೆ. ನಿಮಗೆ ನಿಮ್ಮ ಅಂಕಗಳು ಬಂದುಬಿಟ್ಟು 563-625 ಗಂಟೆ ಇದ್ದರೆ ನಿಮ್ಮದು ಶೇಕಡ 90%ದಿಂದ ನಿಮಗೆ 100%ವರೆಗೂ ನಿಮ್ಮ ಅಂಕಗಳಿದ್ದರೆ ನಿಮಗೆ A+ ಅಂತ ಗ್ರೇಡ್ ನೀಡಲಾಗುತ್ತದೆ. 500-562 ನಿಮ್ಮ ಪರ್ಸೆಂಟೇಜ್ ಬಂದುಬಿಟ್ಟು 80-98 ನಿಮಗೆ A ಗ್ರೇಡ್, 438-499, 70-80% ಇದ್ದರೆ ನಿಮಗೆ B+ ಗ್ರೇಡ್ ಕೊಡಲಾಗುತ್ತದೆ. 325-432, 60-70% ಇದ್ದರೆ ನಿಮಗೆ B ಗ್ರೇಡ್ ಅನ್ನು ಕೊಡಲಾಗ್ತದೆ. 313-374, 50-60% ನಿಮಗೆ C+, 219-312, 35-50 ನಿಮಗೆ C ಗ್ರೇಡನ್ನು ನೀಡಲಾಗ್ತದೆ. ಆ್ಯಸ್ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ಲಲ್ಲಿ ನಿಮ್ಗೆ ಕೊಟ್ಟಿರೋ ಪ್ರಕಾರ ಒಟ್ಟು 127 ಅಂಕಗಳಲ್ಲಿ ಪ್ರಥಮ ಭಾಷಾ ವಿಷಯದ ನಿಮಗೆ ಕನ್ನಡ ಇರ್ತದೆ, ಪ್ರಥಮ ಭಾಷೆ ಕನ್ನಡ ಆಗಿರ್ಬೋದು, ನಿಮ್ದು ಯಾವ್ಯಾವ ಪ್ರಥಮ ಭಾಷೆ ಇರುತ್ತೆ ಅದು ಬಂದುಬಿಟ್ಟು 113-120 ಅಂಕ ತೆಗೆದ್ರೆ ನಿಮಗೆ A+, 100-112 ತೆಗೆದ್ರೆ ನಿಮಗೆ A, 88-99 ತೆಗೆದ್ರೆ ನಿಮಗೆ B+, 70-87 ತೆಗೆದ್ರೆ B, 63-74 ತೆಗೆದ್ರೆ C+, 44-68 ತೆಗೆದ್ರೆ ನಿಮಗೆ C. ನಿಮ್ಮದು ಬೇರೆ ಭಾಷೆಗಳು ಕನ್ನಡ ಹೊರತುಪಡಿಸಿ ಅಥವಾ ಪ್ರಥಮ ಭಾಷೆ ಹೊರತುಪಡಿಸಿ ಬೇರೆ ವಿಷಯಗಳಿದೆ ನಿಮಗೆ 90-100 ತೆಗೆದ್ರೆ ನಿಮಗೆ A+, 80-89 ತೆಗೆದ್ರೆ ನಿಮಗೆ A, 70-79 ತೆಗೆದ್ರೆ ನಿಮಗೆ B+, 60-69 ತೆಗೆದ್ರೆ ನಿಮಗೆ B, 50-59 ತೆಗೆದ್ರೆ ನಿಮಗೆ C+, 35-49 ತೆಗೆದ್ರೆ ನಿಮಗೆ C ಅಂತ ಬರ್ತದೆ. ಒಟ್ಟು ಬಂದುಬಿಟ್ಟು B ಅಂದರೆ ಭಾಗ B ಅಂತ ಕೊಡ್ತಾರೆ ನಿಮಗೆ. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ನಿಮ್ಮ ನಡವಳಿಕೆ ಆ ಥರ ಕೊಡ್ತಾರಲ್ಲ, ಅದನ್ನು 80-100 ಇದ್ರೆ ನಿಮಗೆ A ಅಂತ ಕೊಡ್ತಾರೆ, 50-79 ಇದ್ದರೆ B, 35-49 ಇದ್ದರೆ C. ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ ನೀವು ಇಲ್ಲಿ 100 ಅಂಕಗಳಿಗೆ ನೀವು ಬರೀತೀರಾ, ಪ್ರಥಮ ಭಾಷೆ ಹೊರತುಪಡಿಸಿ ಬೇರೆ ಭಾಷೆಗಳನ್ನು ನೀವು 100 ಅಂಕಗಳಿಗೆ ಬರೀತೀರ ನೀವು. ಇಲ್ಲಿ ಕನಿಷ್ಠ ನೀವು 35 ಅಂಕಗಳನ್ನು ತೆಗಿಬೇಕಾಗುತ್ತೆ, ಕನಿಷ್ಠ 35 ಅಂಕಗಳು ನೀವು ಪಾಸ್ ಆಗ್ತೀರಾ. 5 ವಿಷಯದಲ್ಲಿ ಪ್ರತಿ ವಿಷಯಕ್ಕೆ 80 ಅಂಕಗಳಿಗೆ ಕನಿಷ್ಠ 28 ಅಂಕಗಳನ್ನು ಪಡೆಯಬೇಕು. ನೀವು ಪ್ರಥಮ ಭಾಷೆ ಹೊರತುಪಡಿಸಿ ಬೇರೆ ಭಾಷೆ ನಿಮಗೆ 80 ಮಾರ್ಕ್ಸ್ ಇರ್ತದೆ, ನೀವು ಕನಿಷ್ಠ 28 ಅಂಕಗಳನ್ನು ಪಡೆಯಬೇಕಾಗುತ್ತೆ. 28ಕ್ಕಿಂತ ಕಡಿಮೆ ಪಡೆದ್ರೆ ನೀವು ಫೇಲ್ ಆಗೋಕ್ಕೆ ಸಾಧ್ಯತೆ ಇದೆ. ಒಟ್ಟು ಬಂದುಬಿಟ್ಟು ನೀವು 500 ಅಂಕಗಳಿಗೆ ಕನಿಷ್ಠ 175 ಅಂಕ ಪಡೆದು ನೀವು ಶೇಕಡ 35% ಮಾರ್ಕ್ಸನ್ನು ನೀವು ಪಡೆಯಬೇಕಾಗುತ್ತೆ. 500ಕ್ಕೆ 175 ಅಂಕಗಳನ್ನು ನೀವು ಪಡ್ಕೊಂಡ್ರೆ ಶೇಕಡ 35% ಪಡೆಯಬೇಕಾಗುತ್ತೆ, ನೀವು ಪಾಸ್ ಆಗ್ತೀರಾ. ನೀವು ಪ್ರತಿ ವಿಷಯದಲ್ಲಿ ಕನಿಷ್ಠ ಶೇಕಡ 30
ಹಾಗೂ ಬಾಹ್ಯ ಪರೀಕ್ಷೆ ಎಲ್ಲ ವಿಷಯಗಳ ಸರಾಸರಿ ಶೇಕಡ 35 ಆಗಿರಬೇಕು. ಹಾಗೂ ಬಾಹ್ಯ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಎಲ್ಲ ವಿಷಯಗಳು ಸರಾಸರಿ ಶೇಕಡ 35 ಆಗಿರಬೇಕು. ಅಂದರೆ ನಿಮಗೆ ಮಿನಿಮಮ್ ನೀವು 35% ಅಂತ ಹೇಳಬೇಕಾಗುತ್ತೆ. 100 ಮಿನಿಮಮ್ 35 ಇದನ್ನು ನೀವು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತದೆ. ನಂತರ ಬಂದುಬಿಟ್ಟು ನೀವು ಅನುತ್ತೀರ್ಣ ಆಗಿರೋ ನೀವು ಒಟ್ಟಾರೆ ಶೇಕಡ 35 ಕಡಿಮೆ ಇದ್ದಲ್ಲಿ ಆಯಾ ವಿಷಯಗಳ ಆಂತರಿಕ ಮೌಲ್ಯಮಾಪನಗಳನ್ನು ಉತ್ತಮಪಡಿಸಿಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಬಾಹ್ಯ ಪರೀಕ್ಷೆ ಅಂಕಗಳನ್ನು ಉತ್ತಮಪಡಿಸಿಕೊಂಡು ಆ ವಿಷಯದಲ್ಲಿ ಒಟ್ಟಾರೆ ಅಂಕ ಶೇಕಡ 35 ಗಳಿಸಿರಬೇಕು. ಅಂದರೆ ನೀವು ಇಂಟರ್ನಲ್ ಮಾರ್ಕ್ಸ್ ನಿಮಗೆ ಕೊಡ್ತಾರಲ್ಲ ಅದರಲ್ಲಿ ನಿಮಗೆ ಕಡಿಮೆ ಬಂದು ನೀವೇನಾದ್ರು ಫೇಲ್ ಆದರೆ ನೀವು ಮತ್ತೆ ನೀವು ಮೇನ್ ಎಕ್ಸಾಮ್ ಬರೆದು ನೀವು ಅದನ್ನು ಪಡ್ಕೋಬೇಕಾಗುತ್ತೆ ಅಂತ ಇಲ್ಲಿ ಸ್ಟ್ರಿಕ್ಟಾಗಿ ನಿಮಗೆ SSLC ಬಿಡೋರು ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನಂತರ ವಿದ್ಯಾರ್ಥಿಗಳೇ, ನಿಮಗೆ ಆಂತರಿಕ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 FA2 FA3 FA4 ಮಾಡ್ತಲ್ಲ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಅದು ಕನ್ನಡ ಭಾಷೆ ಬಂದುಬಿಟ್ಟು 25 ಅಂಕಗಳಿಗೆ ಕೊಡ್ತಾರೆ, ಬೇರೆ ಭಾಷೆ ಬಂದುಬಿಟ್ಟು 20 ಅಂಕಗಳಿಗೆ ನಿಮಗೆ ಇಂಟರ್ನಲ್ ಕೊಡ್ತಾರೆ. ಫಾರ್ ನೀವು 4 ಟೆಸ್ಟ್ನ ಬರೀತೀರ, ಅದನ್ನು ಅವರೇ ತಗೊಂಡು ಹೋಗಿ ನಿಮಗೆ ಕೊಡ್ತಾರೆ. ಅದ್ರ ಬಗ್ಗೆ ನಿಮಗೆ ಗೊತ್ತು ಅಂದ್ಕೊಡ್ತೀನಿ, ತಿಳಿದುಕೊಡ್ಕೊಳ್ಳಿ. ನಂತರ FA1 FA2 FA3 FA4 ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ನಿಮಗೆ ಎಷ್ಟು ಅಂಕಗಳು ಪಡೆಯಬೇಕಾಗುತ್ತೆ. ನೀವು Test 1 Activity 1 Activity 2 ಟೆಸ್ಟ್ Activity 1 Activity 2 ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೋಬೋದು. ವಿದ್ಯಾರ್ಥಿಗಳು ತೇರ್ಗಡೆಯಾಗಲು ಆಂತರಿಕ ಮೌಲ್ಯಮಾಪನದಲ್ಲಿ ಇಂತಿಷ್ಟು ಕನಿಷ್ಠ ಅಂಕಗಳನ್ನು ಪಡೆಯಬೇಕು ಎಂಬ ನಿಯಮವಿರುವುದಿಲ್ಲ. ಅಂದರೆ ನೀವು ಇಂಟರ್ನಲ್ ಮಾರ್ಕ್ಸಲ್ಲಿ ನೀವು ಇಷ್ಟೇ ಅಂಕ ಪಡೆಯಬೇಕು ಅಂತ ನಿಯಮ ಇರೋದಿಲ್ಲ. ನೀವು ಎಷ್ಟು ತಗೊಂಡಿರೋಗ್ತದೆ, ಬಟ್ ನಿಮಗೆ 100 ಮೇನ್ ಎಕ್ಸಾಮಿನೇಷನ್ 100 ನೀವು 35 ಕನಿಷ್ಠ ಅಂಕಗಳನ್ನು ನೀವು ಪಡೆಯಬೇಕಾಗುತ್ತೆ. ನಂತರ ಬಂದುಬಿಟ್ಟು ಪಠ್ಯ ವಿಷಯಗಳಿಗಷ್ಟೇ ಅಂತಿಮ ಪರೀಕ್ಷೆ ನಡೆಸಲಾಗುವುದು. ಅಂದರೆ ಪ್ರಥಮ ಭಾಷೆ 125, ದ್ವಿತೀಯ ಭಾಷೆ 100 ಮತ್ತು ದ್ವಿತೀಯ ಭಾಷೆ 100. ಇದು ಬಂದುಬಿಟ್ಟು ಖಾಸಗಿ ಅಭ್ಯರ್ಥಿಗಳಿಗೆ, ಯಾರ್ಯಾರು ಪ್ರೈವೇಟ್ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಗಣಿತ 100, ವಿಜ್ಞಾನ 100, ಸಮಾಜ ವಿಜ್ಞಾನ 100, ಟೋಟಲ್ ಬಂದುಬಿಟ್ಟು 625 ಅಂಕಗಳಿಗೆ ನಿಮಗೆ ಪರೀಕ್ಷೆ ಮಾಡಲಾಗುತ್ತೆ. ಇದು ಖಾಸಗಿ ವಿದ್ಯಾರ್ಥಿಗಳಿಗೆ, ಖಾಸಗಿ ಅಭ್ಯರ್ಥಿಗಳಿಗೆ ಭಾಗ ಬಿ ಕೂಡ ಅನ್ವಯಿಸೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ ಸ್ಟ್ರಿಕ್ಟಾಗಿ. ನಂತರ ವಿದ್ಯಾರ್ಥಿಗಳೇ, ನಿಮ್ಮ ಆಂತರಿಕ ಮೌಲ್ಯಮಾಪನದು ಇಂದು ಅರ್ಧ ವಾರ್ಷಿಕ ಪರೀಕ್ಷೆ, ನೀವು ಮಿಡ್ಟರ್ಮ್ ಎಕ್ಸಾಮಿನೇಷನ್ ಮಾಡ್ತಿರಲ್ಲ ಅದರೊಳಗೆ ನಾವು ಕನ್ಸಿಡರ್ ಮಾಡೋಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಮೇನ್ ಎಕ್ಸಾಮ್ಗಳಿಗೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಸತತ 6 ಪ್ರಯತ್ನಗಳೇ, ನೀವು ಕಂಟಿನ್ಯೂಸ್ 6 ನೀವು ಫೇಲ್ ಆಗಿ ಮತ್ತೆ ನೀವು ಹೊಸದಾಗಿ ಖಾಸಗಿ ಅಭ್ಯರ್ಥಿಯಾಗಿ ನೀವು ನೋಂದಣಿ ಮಾಡಬೇಕಾಗುತ್ತೆ. ಆ ಹೊಸ ಪಠ್ಯಕ್ರಮದಲ್ಲಿ ಪರೀಕ್ಷೆ ಹಾಜರಾಗತಕ್ಕದ್ದು ಹಾಗೂ 6 ವಿಷಯಗಳು ಹೊಸದಾಗಿ ಪರೀಕ್ಷೆ ಹಾಜರಾಗತಕ್ಕದ್ದು. ಅಂದರೆ ನೀವು ಒಂದ್ಸತಿ ಫೇಲ್ ಆಗಿ ಮತ್ತೆ 6 ಬಾರಿ ಕೂಡ ಫೇಲ್ ಆದರೆ ನೀವು ಮತ್ತೆ ಹೊಸದಾಗಿ ನೀವು ಖಾಸಗಿ ಅಭ್ಯರ್ಥಿ ಅಂತ ಹೋಗಬೇಕಾಗುತ್ತೆ, ಮತ್ತೆ ನೀವು 6 ಎಕ್ಸಾಮ್ ಕೂಡ ಬರೆಯಬೇಕಾಗ್ತದೆ. ಅಂತಂದ್ಬಿಟ್ಟು ನಿಮಗೆ ಪ್ರಥಮ ಭಾಷೆಗಳು ಕನ್ನಡ, ಹಿಂದಿ, ಮರಾಠಿ, ಸಂಸ್ಕೃತಿ, ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಇರ್ತದೆ, ತೃತೀಯ ಭಾಷೆ ಹಿಂದಿ, ಕನ್ನಡ, ಉರ್ದು, ಸಂಸ್ಕೃತಗಳು, ಕೋರ್ ವಿಷಯಗಳು ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಪ್ರಥಮ ಭಾಷೆ ತೆಲುಗು, ತಮಿಳು, ಉರ್ದು, ಇಂಗ್ಲೀಷ್, ತೃತೀಯ ಭಾಷೆ ಇಂಗ್ಲೀಷ್, ಅರೇಬಿಕ್, ಕೊಂಕಣಿ, ಇದು ನಿಮ್ಮ ನಿಮ್ಮ ಭಾಷೆ ನಿಮಗೆ ಗೊತ್ತಾಗ್ತದೆ. ಪುನರಾವರ್ತಿಗಳು ರಿಪೀಟರ್ಸ್ಗೆ ಕೂಡ ಎಕ್ಸಾಮಿನೇಷನ್ ಮಾಡ್ತೀವಿ. ಮಾರ್ಚ್ ಅಥವಾ ಏಪ್ರಿಲ್ 2022 ನೀವು ಹಾಜರಾಗಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಯಾವ ಥರ ಇರ್ತದೆ ನಿಮಗೆ ಗೊತ್ತಿರೋ ಹಾಗೆ, ಗಣಿತಕ್ಕೆ ಒಂದು ನಿಮಗೆ ಗ್ರಾಫ್ ಇರ್ತದೆ, ಗಣಿತ ವಿಷಯದ ನಕ್ಷೆ ಕೂಡ ಇರ್ತದೆ. ನಿಮ್ಮ SSLC ಬೋರ್ಡ್ ಅವರು ನಿಮ್ಮ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ, ಅದನ್ನು ಕ್ರಮ ಸಂಖ್ಯೆಯನ್ನು ಪ್ರಿಪೇರ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗ್ತೀನಿ ಅಂದ್ಕೊಳ್ಳಿ. ಆ ಥರ ಕೊಠಡಿ ಮೇಲೆ ವಿಚಾರಕ್ಕೋಗಿರ್ತಾರೆ, ನಿಮ್ಮ ಪೇಪರ್ಗಳನ್ನು ಕೊಡ್ತಾರೆ. ನೀವು ಕಂಪಲ್ಸರಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬರೆದು ನೀವು ಲಾಸ್ಟಿಗೆ ಕೊಡಬೇಕಾಗುತ್ತೆ, ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿರ್ತಾರೆ. ಅದರ ಮೂಲಕ ಎಕ್ಸ್ಟ್ರಾ ಶೀಟ್ ಬರೆದ್ರೆ ನೀವು ಅದರಲ್ಲಿ ಎಂಟ್ರಿ ಮಾಡಿ ನೀವು ಎಕ್ಸ್ಟ್ರಾ ಶೀಟ್ನ ಕಂಪಲ್ಸರಿ ತಗೋಬೇಕಾಗುತ್ತೆ. ಅಲ್ಲಿ ಪಿನ್ ಮಾಡಿ ಅದು ಕೂಡ ಮೆನ್ಷನ್ ಮಾಡಿದರೆ ನೀವು ನೋಡ್ಬೋದು ಅದ್ರ ಬಗ್ಗೆ. ನಂತರ ವಿದ್ಯಾರ್ಥಿಗಳು, ನೀವು ಮುಖ್ಯ ಉತ್ತರ ಪತ್ರಿಕೆಯಲ್ಲಿ ನೀವು ಹೆಚ್ಚುವರಿ ಪುಟಗಳು ಕಾಣಿದ್ರೆ ನೀವು ಕಂಪಲ್ಸರಿ ಪಂಚಿಂಗ್ನ ಮಾಡಿ ನೀವು ಕೊಡಬೇಕಾಗುತ್ತೆ, ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಬಂದುಬಿಟ್ಟು ಪರೀಕ್ಷೆ ಟೈಮಲ್ಲಿ ನಿಮಗೆ ಲಾಂಗ್ ಬೆಲ್ ಯಾವ ಥರ ಹೊಡಿತಾರೆ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಜಸ್ಟ್ ನೋಡ್ಕೋಬೋದು ಲಾಂಗ್ ಬೆಲ್ ಯಾವ ಥರ ಯಾವ ಟೈಮಲ್ಲಿ ಹೊಡಿತಾರೆ ಅದನ್ನು ನೀವು ಎಕ್ಸಾಮ್ ಪರೀಕ್ಷೆ ಟೈಮಲ್ಲಿ ನಿಮಗೆ ಗೊತ್ತಾಗ್ತದೆ. ಅದು ಬಂದುಬಿಟ್ಟು ನೀವು ಶಾಲಾ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಕೊಡಬೇಕಾದ್ರೆ ಅದರ ಪ್ರಕಾರ ನಿಯಮ ಪ್ರಕಾರ 8 ಹತ್ತನೇ ತರಗತಿ ವಿದ್ಯಾರ್ಥಿ ವ್ಯಾಸಂಗ ಮಾಡಿರಬೇಕು. ಅಂಥ ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿ ಎಂದು ಪರಿಗಣಿಸಲಾಗಿರೋದು. ನೀವು 8 ಹತ್ತನೇ ತರಗತಿ ಓದಿದರೆ ಅವರು ನಿಮ್ಮ ಶಾಲಾ ವಿದ್ಯಾರ್ಥಿ ಅಂತ ಪರಿಗಣ ಮಾಡ್ತಾರೆ. ಇನ್ ಕೇಸ್ ನೀವು ರಿಪೀಟರ್ ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಆಗಿದ್ದರೆ ನೀವು ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಪರಿಗಣ ಮಾಡ್ತಾರೆ. ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ CCER ಎಂಬ ವರ್ಗೀಕರಿಸಲಾಗಿದೆ. ಅಂದರೆ CCE ಪದ್ಧತಿಯಲ್ಲಿ ನೀವು ಅಂತ ನಿಮ್ಮ ಮಾಡ್ತಾರೆ ಅಂತ ಅಂದ್ಬಿಟ್ಟು April 2011 ಮೊದಲು ಯಾರ್ಯಾರು ಅನುತ್ತೀರ್ಣ ಆಗಿರೋ ಅವರಿಗೆ ಹೊರಗೆ ಬಂದು NSR ನ್ಯೂ ಸ್ಕೀಮ್ ರಿಪೀಟರ್ಸ್ ಅಂತೇಳಿ ಅವರಿಗೆ ನಮೂದನ್ನು ಮಾಡಿರ್ತಾರೆ. ನ್ಯೂ ಸ್ಕೀಮ್ ರಿಪೀಟರ್ಸ್ ಬಗ್ಗೆ ಕೊಡ್ತಾರೆ. ಮತ್ತು ಖಾಸಗಿ ಅಭ್ಯರ್ಥಿಗಳು ಕೂಡ ಎಕ್ಸಾಮಿನೇಷನ್ ಕಟ್ಟಿ ನೀವು ಖಾಸಗಿ ಅಭ್ಯರ್ಥಿ ಕೂಡ 625 ಅಂಕಕ್ಕೆ ನೀವು 625 ಅಂಕಕ್ಕೆ ಕೂಡ ಬರಬೇಕಾಗ್ತದೆ. ಆದರೆ ಮೇನ್ ವಿದ್ಯಾರ್ಥಿಗಳು ಕೂಡ ಕೇವಲ 500 ಅಂಕಗಳಿಗೆ ಮಾತ್ರ ಬರಬೇಕಾಗ್ತದೆ. ನಿಮಗೆ ಗೊತ್ತು ಅಂದ್ಕೊಳ್ತೀನಿ ಅದ್ರ ಬಗ್ಗೆ. ನಂತರ ಬಂದುಬಿಟ್ಟು ನಿಮ್ಮದು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಹೊರರಾಜ ವಿದ್ಯಾರ್ಥಿಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಹೊರರಾಜ ವಿದ್ಯಾರ್ಥಿಗಳಿದ್ದರೆ ಅದನ್ನು ನೋಡ್ಕೋಬೋದು ಬೇಕಾದ್ರೆ. ನಂತರ ಬಂದುಬಿಟ್ಟು ನಿಮ್ಮ ಅರ್ಜಿ ಹಾಕ್ಬೇಕಾದ್ರೆ ನೀವು
ಒಂದು 60-80 KB ನಿಮ್ಮ ಸಹಿ ಇರಬೇಕಾಗುತ್ತದೆ. ನಿಮ್ಮ 60-80 KB ನಿಮ್ಮ ಇರಬೇಕಾಗುತ್ತೆ. ಅದನ್ನು ಕೂಡ ನಿಮ್ಮ ಕಾಲೇಜವ್ರು ನೋಡ್ಕೋತಾರೆ ಅಥವಾ ಸಾರಿ ನಿಮ್ಮ ಸ್ಕೂಲವ್ರು ನೋಡ್ಕೋತಾರೆ. ಅಥವಾ ಇದು ಮೇನ್ ಬಿಟ್ಟು ಪರೀಕ್ಷಾ ಶುಲ್ಕ ಎಷ್ಟಿರ್ತದೆ ಅಂದರೆ ನೀವು ಫಸ್ಟ್ ಟೈಮ್ ಹಾಜರಾದರೆ ನಿಮಗೆ ₹607 ಇರ್ತದೆ. ನೀವು ಮತ್ತು ಪೂರ್ವಸಿದ್ಧತಾ ಪರೀಕ್ಷೆ ಅಂದರೆ ಇದು ಪೂರ್ವಸಿದ್ಧತಾ ಪರೀಕ್ಷೆ ಮಾಡ್ತಿರಲ್ಲ, ಅದಕ್ಕೆ ಬಂದುಬಿಟ್ಟು ₹60 ಇರ್ತದೆ. ಕೂಡ ಬಂದುಬಿಟ್ಟು ₹667 ವಿದ್ಯಾರ್ಥಿಗಳಿರ್ತದೆ.